ರಿಲಯನ್ಸ್ ಇಂಡಸ್ಟ್ರಿ ಅಧ್ಯಕ್ಷ ಮತ್ತು ಏಷ್ಯಾದ ಶ್ರೀಮಂತ ಕೈಗಾರಿಕೋದ್ಯಮಿ ಮುಕೇಶ್ ಅಂಬಾನಿ 116 ಶತಕೋಟಿ ಮೌಲ್ಯದ ಆಸ್ತಿ ಮತ್ತು 19,75,547.68 ಕೋಟಿ ರೂಪಾಯಿಗಳ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರುವ ಕಂಪನಿಯನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಪೆಟ್ರೋಕೆಮಿಕಲ್ನಿಂದ ಹಿಡಿದು ಗ್ರೀನ್ ಎನರ್ಜಿ, ಟೆಲಿಕಾಂ, ಮಾಧ್ಯಮ, ಮನರಂಜನೆ ಹೀಗೆ ವಿವಿಧ ವಲಯಗಳಲ್ಲಿ ರಿಲಯನ್ಸ್ ಕಂಪನಿ ತನ್ನ ವ್ಯವಹಾರ ಹೊಂದಿದೆ. ಮುಕೇಶ್ ಅಂಬಾನಿಯವರ ಜಿಯೋ ಐಪಿಎಲ್ ಪಂದ್ಯದ ಮಾಧ್ಯಮ ಹಕ್ಕುಗಳನ್ನು ಪಡೆದುಕೊಂಡಿದೆ ಮತ್ತು ಅದನ್ನು ಉಚಿತವಾಗಿ ತೋರಿಸಲು ನಿರ್ಧರಿಸಿದೆ. ಪ್ರಸ್ತುತ ಜಿಯೋ ಸಿನಿಮಾದಲ್ಲಿ ಐಪಿಎಲ್ ಪಂದ್ಯವನ್ನು ಉಚಿತವಾಗಿ ಬಿತ್ತರಿಸಲಾಗ್ತಿದೆ. ಆದರೆ ಐಪಿಎಲ್ ಪಂದ್ಯಗಳನ್ನು ಉಚಿತವಾಗಿ ತೋರಿಸಿ ಕ್ರಿಕೆಟ್ ಪ್ರೇಮಿಗಳನ್ನು ಹುರಿದುಂಬಿಸುತ್ತಿದ್ದಾರೆ ಅಂತ ನೀವು ಕೂಡ ಯೋಚನೆ ಮಾಡ್ತಿರಬಹುದು. ಹೌದು, ಖಂಡಿತವಾಗ್ಲೂ ಉಚಿತ ಆಟಗಳ ಮೂಲಕ ವ್ಯಾಪಾರವನ್ನ ವಿಸ್ತರಿಸುವಂತಹ ತಂತ್ರ ಅಂಬಾನಿಗೆ ಚೆನ್ನಾಗಿ ತಿಳಿದಿದೆ. ಜಿಯೋ ಲಾಂಚ್ ಸಮಯದಲ್ಲಿ ಅವರ ಈ ಟ್ರಿಕ್ ಎಲ್ಲರೂ ಕೂಡ ನೋಡಿದ್ದೀರಾ. ಹೌದು, 23,758 ಕೋಟಿ ರೂಪಾಯಿ ವೆಚ್ಚ ಮಾಡುವ ಮುಕೇಶ್ ಅಂಬಾನಿಯವರ ವಿವಾಕಾಮ್ 18 ಮೂಲಕ 5 ವರ್ಷಗಳ ಐಪಿಎಲ್ನ ಡಿಜಿಟಲ್ ಮಾಧ್ಯಮ ಹಕ್ಕುಗಳನ್ನು ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷ ನೋಡಿದ್ರೆ 4,750 ಕೋಟಿ ರೂಪಾಯಿ ಕೋಟಿಗಟ್ಟಲೆ ಖರ್ಚು ಮಾಡಿ ಅಂಬಾನಿ ಐಪಿಎಲ್ ಪಂದ್ಯಗಳನ್ನು ಬಳಕೆದಾರರಿಗೆ ಉಚಿತವಾಗಿ ತೋರಿಸುತ್ತಿದ್ದಾರೆ. ಇದು ಮುಕೇಶ್ ಅಂಬಾನಿಯವರ ಔಹಾರ್ದ ಎಂದು ನೀವು ಭಾವಿಸುತ್ತಿದ್ದೀರಿ. ಆದರೆ ನೀವು ಸಂಪೂರ್ಣವಾಗಿ ತಪ್ಪು ತಿಳಿದಿದ್ದೀರಾ ನೋಡಿ. ಯಾಕಂದರೆ ಮುಕೇಶ್ ಅಂಬಾನಿ ದೀರ್ಘಾವಧಿಯ ವ್ಯಾಪಾರ ಲಾಭದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮುಕೇಶ್ ಅಂಬಾನಿ ಪಂದ್ಯಗಳನ್ನು ಉಚಿತವಾಗಿ ತೋರಿಸುವುದರ ದೀರ್ಘಾವಧಿಯ ಪ್ರಯೋಜನಗಳನ್ನು ಕಂಡಿಡಿದಿದ್ದಾರೆ ನೋಡಿ. ಹೌದು, ಜಿಯೋ ಸಿನಿಮಾದಲ್ಲಿ ಐಪಿಎಲ್ ಪಂದ್ಯಗಳನ್ನು ಉಚಿತವಾಗಿ ತೋರಿಸುವ ಮೂಲಕ ಅಂಬಾನಿ ದೀರ್ಘಕಾಲದವರೆಗೆ ತಮ್ಮ ವ್ಯವಹಾರವನ್ನು ನಿರ್ಮಿಸುತ್ತಿದ್ದಾರೆ. ಇದರಿಂದ ಅವರಿಗೆ ತೊಂದರೆಯಾಗುತ್ತಿದೆ ಎಂದಲ್ಲ, ಉಚಿತವಾಗಿ ಪಂದ್ಯಗಳನ್ನು ತೋರಿಸಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿದ್ದಾರೆ. ಡಿಎನ್ಎ ವರದಿಯ ಪ್ರಕಾರ ಜಿಯೋ ಐಪಿಎಲ್ ಪಂದ್ಯಗಳ ಸಮಯದಲ್ಲಿ ಕೇವಲ ಜಾಹೀರಾತುಗಳಿಂದ 4,000 ಕೋಟಿ ರೂಪಾಯಿ ಗಳಿಕೆ ಮಾಡುತ್ತಿದ್ದಾರೆ. ದೀರ್ಘಾವಧಿಯ ಪ್ರಯೋಜನಗಳನ್ನು ಗಮನದಲ್ಲಿಟ್ಟುಕೊಂಡು ಜಿಯೋ ಜಾಹೀರಾತು ವೆಚ್ಚವನ್ನು ಕಡಿಮೆ ಇರಿಸಿದೆ. ಹೌದು, ಇದರಿಂದಾಗಿ ಜಾಹೀರಾತುದಾರರು ಕೂಡ ದೀರ್ಘಕಾಲದವರೆಗೆ ಅವರೊಂದಿಗೆ ಇರ್ತಾರೆ. ಕಳೆದ ವರ್ಷ ಐಪಿಎಲ್ ಪಂದ್ಯಗಳ ವೇಳೆ ಜಾಹೀರಾತುಗಳಿಂದಲೇ ಜಿಯೋ ಸಿನಿಮಾ 3,239 ಕೋಟಿ ಗಳಿಸಿತ್ತು. ಈ ಬಾರಿ ಅದು ಸುಮಾರು 4,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ನೋಡಿ. ಇನ್ನು ಐಪಿಎಲ್ ಪಂದ್ಯಗಳಲ್ಲಿ ಬ್ರ್ಯಾಂಡ್ ಸ್ಟಾಟ್ಲೈಟ್ಗೂ ಕೂಡ ಆಯ್ಕೆಯೂ ಇದೆ. ಅಲ್ಲಿ ಕಂಪನಿಗಳು ವಿಶೇಷ ಆಕರ್ಷಣೆಯನ್ನು ಹೊಂದಿದೆ. ವರದಿಯ ಪ್ರಕಾರ ಐಪಿಎಲ್ ಅಭಿಮಾನದಲ್ಲಿ ಸುಮಾರು 18 ಪ್ರಾಯೋಜಕರು ಮತ್ತು 250 ಜಾಹೀರಾತುದಾರಿದ್ದಾರೆ. ಹೌದು, ಡ್ರೀಮ್ ಇಲೆವೆನ್, ಪಾರ್ಲೆ ಮತ್ತು HDFC ಬ್ಯಾಂಕ್ನಂತಹ ದೊಡ್ಡ ಬ್ರ್ಯಾಂಡ್ಗಳಿವೆ. ಈ ಬ್ರ್ಯಾಂಡ್ ಸ್ಟಾಟ್ಲೈಟ್ಗಳಿಂದ ಜಿಯೋ ಗಳಿಸುತ್ತೆ ನೋಡಿ. ಇದಲ್ಲದೆ ಜಿಯೋ ಡೇಟಾದ ಸಂಪೂರ್ಣ ಬಳಕೆಯ ಮೂಲಕ ಹಣವನ್ನು ಗಳಿಸುತ್ತೆ. ಪಂದ್ಯವನ್ನು ವೀಕ್ಷಿಸಲು ಬಳಕೆದಾರರು ಹೆಚ್ಚು ಇಂಟರ್ನೆಟ್ಅನ್ನು ಖರ್ಚು ಮಾಡಬೇಕಾಗುತ್ತೆ. ಹೆಚ್ಚಿನ ಇಂಟರ್ನೆಟ್ ವೆಚ್ಚಗಳು ಎಂದರೆ ಜಿಯೋ ಬಳಕೆದಾರರಿಗೆ ಹೆಚ್ಚಿನ ಡೇಟಾ ಅಗತ್ಯವಿರುತ್ತೆ. ಹೆಚ್ಚಿನ ಡೇಟಾಕ್ಕಾಗಿ ನೀವು ಹೆಚ್ಚು ಹಣವನ್ನು ವೆಚ್ಚ ಮಾಡಬೇಕಾಗತ್ತೆ ಮತ್ತು ಕಂಪನಿಯು ಕೂಡ ಹಣವನ್ನು ಮಾತ್ರ ಗಳಿಸುತ್ತೆ ನೋಡಿ.